ಎಂತೆಂತ ಖತರ್ನಾಕ್ ಖದೀಮರಿರ್ತಾರೆ ನೋಡಿ। ಬೆಂಗಳೂರಲ್ಲಿ ಪೊಲೀಸರ ಸೋಗಿನಲ್ಲಿ ಬಂದು ಚಿನ್ನಾಭರಣವನ್ನು ದೋಚಿದ್ದಾರೆ ಖದೀಮರು। ಹಲ್ಸೂರು ಗೇಟ್ನ ನಗರತಪೇಟೆಯ ಚಿನ್ನಾಭರಣ ಪಾಲಿಶ್ ಮಾಡುವಂತ ಗೀತಾ ಜ್ಯುವೆಲರ್ಸ್ಗೆ ನುಗ್ಗಿದ ಖದೀಮರು ಪೊಲೀಸರಂತೆ ಪೋಸ್ ಅನ್ನು ಕೊಟ್ಟಿದ್ದಾರೆ। ನೀವು ದೀಪಾವಳಿ ಹಬ್ಬಕ್ಕೆ ನಕಲಿ ಚಿನ್ನ ಮಾರಾಟ ಮಾಡ್ತಿದ್ದೀರಿ ಅನ್ನೋದು ನಮಗೆ ಗೊತ್ತಾಗಿದೆ, ಹಾಗಾಗಿ ನಿಮ್ಮ ಅಂಗಡಿ ಮೇಲೆ ರೇಡ್ ಮಾಡ್ತಾ ಇದ್ದೀವಿ ಅಂತ ಕೋಲ್ಕತ್ತಾದಲ್ಲಿರುವಂತ ಜ್ಯುವೆಲರ್ಸ್ ಮಾಲೀಕನಿಗೆ ಫೋನ್ ಮಾಡಿದ್ದಾರೆ। ಅಷ್ಟೇ ಅಲ್ಲ, ಅಂಗಡಿಯಲ್ಲಿದ್ದ 800 ಗ್ರಾಂ ಚಿನ್ನಾಭರಣ ತಗೊಂಡು ಪೊಲೀಸ್ ಠಾಣೆಗೆ ಬರುವಂತೆ ಹೇಳಿದ್ದಾರೆ। ಇದನ್ನ ನಂಬಿ ಕೋಲ್ಕತ್ತಾದಿಂದ ಬಂದಂತ ಮಾಲೀಕ ಪೊಲೀಸ್ ಠಾಣೆಯಲ್ಲಿ ವಿಚಾರಿಸಿದ್ದಾರೆ। ಆಗ ಅಸಲಿ ಕತೆ ಗೊತ್ತಾಗಿದೆ। ಕಾರ್ನ ನಂಬರ್ ಆಧರಿಸಿ ಫೀಲ್ಡ್ಗೆ ಇಳಿದಂತ ಹಸಿರು ಗೇಟ್ ಪೊಲೀಸರು ನಾಗಮಂಗಲ ಮೂಲದ 4 ಬಂಧಿಸಿದ್ದಾರೆ। ಮತ್ತಿವರಿಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ। इलेवेंथ तारीख सोमवार मध्यान 4 ಗಂಟೆ मेले फस्ट इबू बंद गेट तगिया अंत पोलिस पोलिस यूनिफार्म तर हाक्सी आमेले इवर्गे पोलिस अंत गेट तगिरी अंत निम्ल एंक्वैरी है आमेले बंदी अंत नोड्कोंडु आमेले 3-4 जन तिर्गा बंदिरोदु ओट्टे 6-7 जन बंदी इवर अंगडियिंद 825 ಗ್ರಾಮ್ ಚೀನಾ ಇದು ತಗೊಂಡು ನನ್ನ ಟ್ರ್ಯಾಕ್ಸ್ ಅವರು ಅಂತ ಹೇಳಿ ಇಲ್ಲಿಂದ ಕರ್ಕೊಂಡು ಹೋಗಿ ಆಮೇಲೆ ಎಸ್ಕೇಪ್ ಆಗಿರೋದು। ಫುಟೇಜ್ ತಗೊಂಡು ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನಲ್ಲೇ ಕಂಪ್ಲೇಂಟ್ ಮಾಡಿಸಿರೋದು। ಈಗ ಗೊತ್ತಾಗ್ತಾನೆ ಅವರು ಕಳ್ಳ, ಅವ್ರಿಗೆ ಪಪ್ಪು ಅಂತ ಸೂರಜ್ ಯಾದವ್। ಇಡೀ ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ। ಯಾಕಂದರೆ ಬೇಲಿನೇ ಎದ್ದು ಹೊಲ ಮೇಯೋದು ಅಂತಾರಲ್ಲ, ಇದಕ್ಕೆ ಅನ್ಸುತ್ತೆ। ಕಳ್ಳರನ್ನ ಹಿಡಿಬೇಕಾಗಿದ್ದ ಪೊಲೀಸರ ವಿರುದ್ಧವೇ ಚಿನ್ನಾಭರಣ ದೋಚಿದಂತ ಕೇಸ್ ದಾಖಲಾಗಿದೆ। ಹುಬ್ಬಳ್ಳಿಯ ನವನಗರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಪ್ರಭು ಸೂರಿನ್ ಸೇರಿದಂತೆ 3 ವಿರುದ್ಧ ಪ್ರಕರಣ ದಾಖಲಾಗಿದೆ। ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಓಂಕಾರ್ ಗೌಡ ಪಾಟೀಲ್ರ ಪುತ್ರ ಶಿವರಾಜ್ ಪಾಟೀಲ್ ಕಳೆದ ವರ್ಷ ಅಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ರು। ಗಂಡ ಸಾವನ್ನಪ್ಪಿದ ಬಳಿಕ ಹುಬ್ಬಳ್ಳಿಯ ಲಾಕರ್ನಲ್ಲಿ ಇಟ್ಟಿದ್ದ ಸುಮಾರು 1 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಶಿವರಾಜ್ ಪಾಟೀಲ್ ಪತ್ನಿ ಶಿವಲೀಲಾ ತಗೊಂಡಿದ್ರಂತೆ। ಆ ಚಿನ್ನಾಭರಣ ನಮ್ಮದು, ನಮ್ಮ ಸೊಸೆ ಜೊತೆ ಅವರ ಸಹೋದರ ಸಂತೋಷ್ ಹಾಗೇನೆ ಇನ್ಸ್ಪೆಕ್ಟರ್ ಪ್ರಭು ಸೂರಿನ್ ಸೇರ್ಕೊಂಡು ಚಿನ್ನಾಭರಣ ದೋಚಿಬಿಟ್ಟಿದ್ದಾರೆ, ನ್ಯಾಯ ಕೇಳೋಕೆ ಹೋದ್ರೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಕೋರ್ಟ್ ಮೆಟ್ಲನ್ನ ಹತ್ತಿದ್ರು। ವಿಚಾರಣೆ ನಡೆಸಿದಂತ ನ್ಯಾಯಾಲಯ 3 ವಿರುದ್ಧ ಪ್ರಕರಣ ದಾಖಲು ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿತ್ತು। ಧಾರವಾಡದ ರಮ್ಯಾ ರೆಸಿಡೆನ್ಸಿಯಲ್ಲಿ ನಡೀತಾ ಇದ್ದಂತ ಇಸ್ಪೀಟ್ ಅಡ್ಡೆ ಮೇಲೆ ದಾಳಿ ಮಾಡಿದಂತ ಪೊಲೀಸರು ಕಾಂಗ್ರೆಸ್ ಬಿಜೆಪಿ ಮುಖಂಡರಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ। ಎಸ್ಪಿ ಕೃಷ್ಣಕಾಂತ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು 56 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ। ಈ ವೇಳೆ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ತಮಟಗಾರ, ಬಿಜೆಪಿ ಮುಖಂಡ ತವನಪ್ಪ ಅಷ್ಟಗಿ ಹಾಗೆಯೇ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಮಹೇಶ್ ಶೆಟ್ಟಿಯನ್ನ ವಶಕ್ಕೆ ಪಡೆಯಲಾಗಿದೆ। ಜೊತೆಗೆ 49 ಲಕ್ಷ ನಗದು, 34 ವಾಹನಗಳು, 66 ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ। ಬೆಂಗಳೂರಲ್ಲಿ ಕೆಮಿಕಲ್ ಗೋಡೌನ್ ಹೊತ್ತಿ ಉರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಾದ ಬಳಿಕ ಅಲರ್ಟ್ ಆಗಿದ್ದಾರೆ ಪೊಲೀಸ್ ಕಮಿಷನರ್। ನಗರದಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ। ಕೆಮಿಕಲ್ ಸ್ಟೋರೇಜ್ಗಳ ಬಗ್ಗೆ ಪರಿಶೀಲನೆ ಆಗಬೇಕು ಅಂತ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ। ಇನ್ಸ್ಪೆಕ್ಟರ್ಗಳ ಗಮನಕ್ಕೆ ತರುವುದಕ್ಕೆ ಬಿಪಿಸಿಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ। ಬೆಂಕಿ ಅವಘಡ ತಡೆಯೋದಕ್ಕೆ ಸಹಕರಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ। ಈಗ ಮಾಹಿತಿ ಇದ್ರೆ ತಮ್ಮ ಏರಿಯಾ ಬೀಟ್ ಪೊಲೀಸರಿಗೆ ನೀವು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಕಮಿಷನರ್ ಕಮಲ್ ಪಂತ್ ಮನವಿಯನ್ನು ಮಾಡಿಕೊಂಡಿದ್ದಾರೆ। ಈಗ ಬೆಂಗಳೂರಂತ ಮಹಾನಗರದಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಈಗ ಬೆಂಕಿ ಬಿದ್ದ ಮೇಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಸೊ ಎಷ್ಟೋ ಮಾಹಿತಿನೇ ಇಲ್ಲ ಪೊಲೀಸರಿಗೆ। ಈ ಥರ ಇಲ್ಲಿಗಲ್ ಆಗಿ ಅಕ್ರಮವಾಗಿ ಕೆಲವು ಕಡೆ ಈ ಥರ ಕೆಮಿಕಲ್ ಫ್ಯಾಕ್ಟ್ರಿಯನ್ನು ಜನನಿಬಿಡ ಪ್ರದೇಶದಲ್ಲಿ, ಜನವಸತಿ ಪ್ರದೇಶದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಮೊನ್ನೆ ಒಂದು ಘಟನೆ ಆದಮೇಲೆ ಕೆಮಿಕಲ್ ಗೋಡೌನ್ಗೆ ಬೆಂಕಿ ಬಿದ್ದ ಮೇಲೆ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ। ಅದರಲ್ಲೂ ಪೊಲೀಸ್ ಕಮಿಷನರ್ ಈಗ ಬೀಟ್ ಮಾಡ್ತಾರಲ್ಲ, ಸೊ ಬೀಟ್ಗೆ ಹೋಗ್ತಾರಲ್ಲ ಅಂತ ಪಿಸಿಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ। ತಕ್ಷಣ ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ಸೊ ಈ ಥರ ಇಲ್ಲಿಗಲ್ ಆಗಿ ಯಾರಾದರೂ ಫ್ಯಾಕ್ಟ್ರಿಗಳು ನಡೆಸ್ತಾ ಇದ್ರೆ ನಿಮ್ಮ ಏರಿಯಾದಲ್ಲಿ ಮಾಹಿತಿಯನ್ನು ಕೊಡಿ ಅಂತ ಹೇಳಿ